ಶ್ರೀಯಾಂಜನೇಯಂ ಪ್ರಸನ್ನಾಂಜನೇಯಂ ಜಯ ಬಜರಂಗ ಜಯ ಹನುಮಾನ್ ಜಯ ಬಲ ಭೀಮ ಜಯ ಜಯ ಶ್ರೀರಾಮ್ ಜಯ ಬಜರಂಗ ಜಯ ಹನುಮಾನ್ ಜಯ ಬಲ ಭೀಮ ಜಯ ಜಯ ಶ್ರೀರಾಮ್ ಶ್ರೀ ಗುರು ಚರಣ ಸರೋಜ ರಜ ನಿಜ ಮನ ಮುಖೋರ ಸುಧಾರಿ ಬರನೌ ರಘುಬರ ಬಿಮಲ ಜಸು ಜೋದಾಯಕು ಪಾಲಿಚಾರಿ ಬುದ್ಧಿಹೀನ ತನು ಜಾನಿಕೆ ಸುಮಿರೋ ಪವನ ಕುಮಾರ ಬಲ ಬುದ್ಧಿ ವಿದ್ಯಾದೇಹು ಮೋಹಿ ಹರಹು ಕಲೇಶ ವಿಕಾರ ಕೇಸರಿ ನಂದನ ತೇಜ ಪ್ರತಾಪ ಮಹಾಜಗಬಂಧನ ಶಂಕರ ಸುವನ ಕೇಸರಿ ನಂದನ ತೇಜ ಪ್ರತಾಪ ಮಹಾಜಗಬಂಧನ ವಿದ್ಯಾವಾನ್ ಗುಣಿ ಅತಿ ಚಾತುರ ರಾಮ ಕಾಜ ಕರಿಬೇಕೋ ಆತುರ ವಿದ್ಯಾವಾನ್ ಗುಣಿ ಅತಿ ಚಾತುರ ರಾಮ ಕಾಜ ಕರಿಬೇಕೋ ಆತುರ ಪ್ರಭು ಚರಿತ ಸುನಬೇಕೋ ರಸಿಯ ಪ್ರಭು ಚರಿತ ಸುನಬೇಕೋ ರಸಿಯ ರಾಮ ಲಖನ ಸೀತಾವನ ಬಸಿಯ ದೇವಸ್ಥಾನದ ಹಿನ್ನುಡಿ ಏನು ಕೇಳಿದರೆ 10 February 2014 ಅಷ್ಟಮಂಗಲ ಇಟ್ಟಾಗ ನಮಗೆ ಬಂದಿರು 3 ಗಂಟೆಗೆ ನಮಗೆ ಬಂದ ಪ್ರಶ್ನೆ ಏನು ಕೇಳಿದೆ ಆಸ್ ಪರ್ ಅಷ್ಟಮಂಗಲ ನೀವು ನಿಮ್ಮ ಮನದೇವರಿಗೆ ನಡ್ಕೊಳ್ತಾ ಇಲ್ಲ ಅಂತ ಇನ್ನೊಂದು ಆ ದೇವಸ್ಥಾನ ಪೂರ್ಣ ಪ್ರಮಾಣದಲ್ಲಿ ಜೀರ್ಣ ಆಗಿದೆ ಅಂತ ಅದರ ಅರ್ಥ ನಶಿಸಿ ಹೋಗಿದೆ ಅಂತ ಓಕೆ ನಾವು ಹೇಳಿದ್ವಿ ಈ ದೇವಸ್ಥಾನದ ಬಗ್ಗೆ ನಮಗೇನು ಕುರು ಇರಲಿಲ್ಲ ಅದಕ್ಕೆ ಕಾರಣ ಅಂದರೆ ಅದು ಕೆಲವು ತಲೆಮಾರಿನಿಂದ ನಾವು ಈಚೆ ಕಡೆ ಪೂಜೆ ಪುರಸ್ಕಾರ ಮಾಡಿಲ್ಲ ನಾವು ನಮ್ಮ ಮನೆ ದೇವರನ್ನು ಕುದೇ ಬೀರಪ್ಪ ಕ್ಷೇತ್ರ ಅಂತ ಬಡಕಡದಲ್ಲಿದೆ ನಮ್ಮ ಮನೆಯಿಂದ ಒಂದು 200 meters ಇರ್ಬೋದು ಅಷ್ಟೇ ಸೊ ಯಾವಾಗ ಇಲ್ಲಿಂದ ನಮ್ಮ ಪೂರ್ವಜರು ಆಚೆ ಕಡೆ ಹೋದಾಗ ಅವರು ಅಲ್ಲಿ ತಮ್ಮ ಕ್ಷೇತ್ರವನ್ನು ಇದು ಮಾಡಿ ಒಂದೆರಡು ತಲೆಮಾರು ಬಂದಿರ್ಬೋದು ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅದರ ನಂತರ ನಾವು ಅದನ್ನೇ ನಮ್ಮ ಮನೆ ದೇವರಂತ ಪೂಜೆ ಪುರಸ್ಕಾರ ಮಾಡಿ ಬಂದ್ವಿ ಮತ್ತೆ ಮತ್ತು ಸಾಂಸಾರಿಕ ಪ್ರಾಬ್ಲಮ್ ಎಲ್ಲ ಬಂದಾಗ ಅಷ್ಟಮಂಗಲ ಇಡಬೇಕಂತ ಮನೆಯಲ್ಲಿ ಒಂದು ಚಿಂತನೆ ಬಂತು ಅದನ್ನು ನಾವು ವಿಷ್ಣು ನಂಬೋದ್ರಿ ಅಂತ ಕುಂಬಳಕಾಸರವ್ರನ್ನವರು ಈಗ ಗೊತ್ತಿಲ್ಲ ಅವ್ರು ಯಾಕೆ ನಂಬಂದ್ರೆ ನಾವು ಕೂಡ ಕುಂಬಳಕಾಸುಗಳು ಬಂದ್ವಿ ಅಥವಾ ಈಗ ನೀವು ನಮ್ಮ ತಿಮ್ಮಣ್ಣನಾಯಕನ ಹೆಸರು ಕೇಳಿದ್ವಿ ಉಗ್ರಾಣಿ ಮನೆ ಕುಂಬಳಕಾ ಅದೇ ಕಾಸರಗೋಡು ತಿಮ್ಮಣ್ಣನಾಯಕ ಅಂತ ಈಗ ಕಾಸರಗೋಡ್ ಅನ್ನೋದು ನಾರ್ತ್ ಕನ್ನಡದಲ್ಲಿ ಕೂಡ ಒಂದಿದೆ ಹೊನ್ನವರ ಹತ್ರ ಬಟ್ ದಿಸ್ ಇಸ್ ಕಾಸರಗೋಡು ಆದ ಕಾರಣದಿಂದ ಅವರು ನಮ್ಗೆ ಬಂದು ಒಂದು ಒಳ್ಳೆ ಇವರಲ್ಲಿ ಮಾಡ್ಬೋದು ಅಷ್ಟಮಂಗಲ ಪ್ರಶ್ನೆ ಇಟ್ಕೊಟ್ಟಿದ್ವಿ ಅದರಲ್ಲಿ 1 ಅಂದರೆ ಫಸ್ಟ್ ದಿವಸನೇ ಬಂದಿರೋ ಪ್ರಶ್ನೆನೇ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಿರೋದು ಅಲ್ಲಿ ಏನಾಗಿದೆ ಕೇಳಿದರೆ ಅವರು ಪ್ರಶ್ನೆ ಹೇಳೋದು ಒಂದೇ ಮಾತು ನೀವು ನಿಮ್ಮ ಮನೆ ದೇವರಿಗೆ ನಡ್ಕೊಳ್ತಾ ಇಲ್ಲ ಅಂತ ಓಕೆ ನಮ್ಮ ಮನೆ ದೇವರು ಇದಪ್ಪ ನಾವು ಅದನ್ನು ನಡ್ಕೊಳ್ತಾ ಇದ್ದೀವಿ ಮತ್ತು ಯಾಕಂದರೆ ಅಷ್ಟಮಂಗಲದಲ್ಲಿ ವಾದ ವಿವಾದ ಆದರೆ ನಮಗೆ ಕ್ಲಿಯರ್ ಪಿಕ್ಚರ್ ಬರೋದು ಆಮೇಲೆ ಅವ್ರು ಏನು ಹೇಳಿದ್ರು ಕೇಳಿದ್ರೆ ಇಲ್ಲ ನೀವು ನಿಮ್ಮ ಮನೆ ದೇವರು ನಡ್ಕೊಳ್ತೀವಿ ನಾವು ಮತ್ತೆ ವಾದ ಮಾಡೋದು ಇಲ್ಲ ನಮ್ಮ ಮನೆ ದೇವರು ಇಲ್ಲಿದ್ದಾರೆ ಅಂತ ಇಲ್ಲ ಅದರ ಪಕ್ಕದಲ್ಲಿ ಹೀಗಿದೆ ಮತ್ತು ನೀವು ರಾಜಮನೆ ತಂದವರು ಈಗ ಭಾಳ ವರ್ಷದಿಂದ ನೀವು ಆ ದೇವರಿಗೆ ನಡ್ಕೊಳ್ತಾ ಇಲ್ಲ ಮತ್ತು ಅದು ನಿಮ್ಮ ಮನೆ ದೇವರಾದ್ರಿಂದ ನಿಮ್ಮ ಮನೆಗೆ ಇನ್ನೂ ತೊಂದರೆ ಬಂದಿರೋದ್ರೆ ನಿಮ್ಮ ಕುಟುಂಬಕ್ಕೆ ಅದಕ್ಕೆ ಕಾರಣ ಏನು ಕೇಳಿದ್ರೆ ಅವರು ನಿಮ್ಮನ್ನು ಇಷ್ಟು ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ ಅಂತ ಈ ವೀರಾಂಜನೇಯ
ಸೊ ಅದು ಕೇಳಿ ನಮಗೆಲ್ಲ ಸ್ವಲ್ಪ ಏನೋ ಒಂದು ಇದಾಯಿತು, ಓಕೆ ಬ ರೋಮಾಂಚನ. ಆವಾಗ ನಾವು ಹೇಳಿದ್ವಿ ಓಕೆ ನಾಳೆ ಬೆಳಿಗ್ಗೆ ಹೋಗಿ ನಾವು ನೋಡಿ ಬರ್ತೀವಿ ದೇವಸ್ಥಾನ, ಸಂಕಲ್ಪ ಮಾಡಿ ಬರ್ತೀವಿ. ಆದರೆ ದೇವಸ್ಥಾನ ಎಲ್ಲುಂಟಂತ ಯಾರು ಗೊತ್ತಿಲ್ಲ. ಆವಾಗ ನಮ್ಮ ಇದೇ ನಾವು ಪ್ರತಿದ್ರಲ್ಲ ರಮಾನದವ್ರು ನಮ್ಮ ಮುಖ್ಯ ಇದ್ರು, ಅವ್ರು ಹೇಳಿದ್ರು ಈ ಒಂದು ಕಡೆ ಅವ್ರು ಅದಕ್ಕೂ ಮೊದಲು ಹೇಳಿರೋದಂದ್ರೆ ಪಕ್ಕದಲ್ಲಿ ಬಸವನಬಾಯಿ ಗಣಪತಿ ಅಂತ ಇದ್ದಾನೆ, ಅವನಿಗೆ ಸಣ್ಣ ಪ್ರಮಾಣದಲ್ಲಿ ಸ್ಥಾನ ಸಿಕ್ಕಿದೆ ಈಗ ನಿನ್ನೆ ನೋಡಿದ್ರೆ. ಓಕೆ ಫೈನ್. ಅಷ್ಟು ಹೇಳಿದಾಗ ನಾವು ಸ್ವಲ್ಪ ಅಲರ್ಟ್ ಆದ್ವಿ. ಬಸವನಬಾಯಿ ನಮಗೆ ಗೊತ್ತಿರೋ ವಿಷಯ, ಅದರ ಪಕ್ಕದಲ್ಲಿ ಆಂಜನೇಯ ಇದ್ದಾನಂತ, ಮತ್ತು ಪರಿವಾರ ದೇವತೆಗಳು ಈ ಕಡೆ ಎಲ್ಲ ಇದೆ. ಸೊ ನಾವು ಹೇಳಿದ ಆಯ್ತು ಅದನ್ನು ದರ್ಶನ ಪಡೆದು ಬರ್ತೀವಿ, ಮುಂದೆ ಗೊತ್ತಿಲ್ಲ ಏನಾಗುತ್ತೆ ಅಂತ. ಆವಾಗ ಮತ್ತೆ ಪ್ರಶ್ನೆ ಕೇಳಿದ್ರು ದರ್ಶನ ಪಡೆದು ಬರಲಿ ಅಡ್ಡಿರುವಂಥ ಒಪ್ಪಿಗೆ ಬೇಕಲ್ವಾ. ಆವಾಗ ಹೇಳಿದ್ರು ಓಕೆ ನೀವು ಅದನ್ನು ಮಾಡಿ ನಾಳೆ ದರ್ಶನ ಪಡೆದು ಬರಬೇಕಂತ. ಅಂದರೆ ಮಾರನೇ ದಿವಸ ಅಷ್ಟಮಂಗಲ ಸ್ಟಾರ್ಟ್ ಆಗುವ ಮೊದಲು ನಾವು ದರ್ಶನ ಪಡಿಬೇಕು. ಆಯಿತು ಅಂತ ನಾವು ನಮ್ಮ ಲೋಕಲ್ ಒಂದು ಡ್ರೈವರ್ಗೆ ಹೇಳಿ ಒಂದು 407 ಡಬಲ್ ಟಯರು ಅದನ್ನು ತಗೊಂಡು, ಯಾಕಂದರೆ ಅವನಿಗೆ ಈ ಘಟ್ಟದ ಅನುಭವ ಇತ್ತು, ನಮಗೆ ಅನುಭವ ಇಲ್ಲ ಈ ಘಟ್ಟದ್ದು. ಅವನು ಹೇಳ್ದಣ್ಣ ಅಲ್ಲಿ ಸಿಂಗಲ್ ಟಯರ್ ಗಾಡಿ ಹೋದ್ರೆ ರಿಸ್ಕ್ ಇದೆ, ಮತ್ತು ಡಬಲ್ ಟಯರ್ ಹೋಗೋಣ ಅಂತ. ಓಕೆ ಫೈನ್. ಮತ್ತೆ ಡಿಸಿಷನ್ ತಗೊಂಡ್ವಿ ಬೆಳಿಗ್ಗೆ 5 ಗಂಟೆಗೆ ಸಹ 5:30 ಇರ್ಬೋದು. ನಮ್ಮ ಮನೆಯಿಂದ ಹೊರಟ್ವಿ ನಾವು, ಒಂದು 40-48 ಮೆಂಬರ್ಸ್, ಹೆಂಗಸರು ಬರಲಿಲ್ಲ, ಖಾಲಿ ಹುಡುಗರು ಮತ್ತು ಗಂಡಸರು ಬಂದು ಈ ಸುತ್ತು ಬರುವಾಗ ಎಕ್ಸಾಕ್ಟ್ಲಿ ನಮ್ಮ ಈಗೇನು ಗರ್ಭಗುಡಿ ಇದೆ, ಈ ಹೊಸ ಗರ್ಭಗುಡಿ, ಅಲ್ಲಿ ನನ್ನ ಶೋಲ್ಡ್ರ್ ವೀರಾಂಜನೆ ನನ್ನ ಶೋಲ್ಡ್ರಿಗಿದ್ದಾನೆ ಅದು ಈಗ ಮುಖ ಮಾಡಿ. ಮತ್ತೆ ಅಲ್ಲಿಗೆ ಬಂದು ಗಾಡಿ ನಿಂತಿದ್ರು. ನಾವೇನು ತಿಳಿದ್ರೆ ಡ್ರೈವರ್ಗೇನು ಸ್ವಲ್ಪ ಪ್ರಾಬ್ಲಮ್ಗೆ ನಿಂತಿದೆ ಅಂದರೆ ಲೆಕ್ಕಾಚಾರ. ಅವನು ಹೇಳ್ತಾನೆ ಅಣ್ಣ ಮುಂದ್ಗಡೆ ಕತ್ತಲೆ ಇದೆ, ನಾವೇನು ಮುಂದೆ ಎಲ್ಲಿ ಹೋಗೋದು ಅಂತ. ಅದು 7 ಗಂಟೆ ಫುಲ್ಲು ಲೈಟ್ ಇದೆ, ನಮಗೆಲ್ಲೂ ರೋಡ್ ನೋಡ್ತಾ ಇದೆ ಬಟ್ ಅವನೇ ನೋಡಿಸ್ತಾರೆ, ಅದು ವೀರಾಂಜನ ಕೃಪೆ. ಮತ್ತು ನಾನು ಸ್ವಲ್ಪ ಹೀಗಿದ್ದು ನಾನು ಡ್ರೈವರ್ ಸೀಟ್ ಹಿಂದ್ಗಡೆ ಕೊಡ್ದು, ನಾನು ನಾರ್ಮಲಿ ಡ್ರೈವರ್ ಹಿಂದ್ಕೊಳ್ಳೋಲ್ಲ, ನಾನು ಕ್ಯಾಬಿನಲ್ಲಿ ಇಷ್ಟಪಡ್ತೀನಿ ಅವ್ರು ರೊಟ್ಟಿ ಕೊಡಲಿಕ್ಕೆ, ಅದೊಂದು ನನ್ನ ಹ್ಯಾಬಿಟ್. ಸೊ ಅಲ್ಲಿ ನಿಂತಾಗ ನಾನು ಜಸ್ಟ್ ಈಗ ನೋಡಿದಾಗ ನಾನು ಅದೇ ಹೇಳ್ದಲ್ಲ ಕುಟುಂಬದಲ್ಲಿ ಫಸ್ಟ್ ದರ್ಶನ ಪಡೆದವನು ನಾನು, ಅದೊಂದು ಹೆಮ್ಮೆ ನನಗೆ. ರಘುಪತಿ ಕೀನಿ ಬಹುತ್ ಬಡಾಯಿ ತುಮ ಮಮ ಪ್ರಿಯ ಭರತ ಸಮವಾಯಿ ಸಹಸ ಬದನ ತುಮ್ಹರೋ ಯಶ ಗಾವೈ ಅಸ ಕಹಿ ಶ್ರೀಪತಿ ಕಂಠ ಲಗಾವೈ. ನಮ್ಮ ತಂದೆ ಇಲ್ಲಿ ಅಷ್ಟಮಂಗಲ ಹಾಕಿ ಅದ್ರ ನಂತರ ಅದಾದ್ಮೇಲೆ ಗೊತ್ತಾಯ್ತು. ಸೊ ಪೂಜೆ ಮಾಡಿದ ತಕ್ಷಣ ಮುಂದುವರೆಸಿದ ಕಾರ್ಯಕ್ರಮ ಅಂತ ಹೇಳಿದ್ದೆ. ಆದಮೇಲೆ ಮರುದಿನವೇ ನಾವು ಬೆಳಗ್ಗೆ 5 ಗಂಟೆಗೆ ನಮ್ಮ ತಂದೆ ಮತ್ತು ಕೆಲವು ಕುಟುಂಬದ ಸದಸ್ಯರು ಬಂದು ಇಲ್ಲಿ ಪೂಜೆ ಮಾಡಲಿಕ್ಕೆ ಬಂದಿದ್ದರು. ಆಗ ಡ್ರೈವರಿಗೆ ಮತ್ತು ಎಲ್ರಿಗೂ ಕಣ್ಕತ್ಲೆ ಬಂದು ನಮ್ಮ ತಂದೆಗೆ ಮಾತ್ರ ದೇವಸ್ಥಾನ ಕಾಣಿಸಿತ್ತು, ಅಲ್ಲಿ ಒಂದು ಮಾತ್ರ ಬೆಳಕು ಬಂದಿತ್ತು. ಅದ ನಂತರ ಅಲ್ಲಿ ಪೂಜೆ ಮಾಡಿ ಅದನ್ನು ಜೀರ್ಣೋದ್ಧಾರ ಮಾಡಬೇಕು ಅಂತ ತಿಳ್ಕೊಂಡಿದ್ದರು. 1 ವರ್ಷದಲ್ಲಿ ಮಾಡಬೇಕಂತ ಅಂದ್ಕೊಂಡಿದ್ದನ್ನು ಸೊ ಏನೋ ಆಗಲಿಲ್ಲ, 1.5 ವರ್ಷ ತಗೊಂಡು ಇವಾಗ ಶಿಲೆಯದೇ ಮಾಡಬೇಕು ಅಂತ ಶಿಲೆ ವಿಗ್ರಹ ಮತ್ತು ಗುಡಿಯನ್ನು ಕಟ್ಟಿದ್ದಾರೆ. We'll be right back.
ಉಪಕಾರ ಸುಗ್ರೀವಹಿಕೀನ ರಾಮ ಮಿಲಾಯ ರಾಜಪದ ದೀನ ಉಪಕಾರ ಸುಗ್ರೀವಹಿಕೀನ ರಾಮ ಮಿಲಾಯ ರಾಜಪದ ದೀನ ತುಮರೋ ಮಂತ್ರ ವಿಭೀಷಣ ಮಾನಾ ಲಂಕೇಶ್ವರ ಭಯ ಸಬ ಜಗ ಜಾನ ತುಮರೋ ಮಂತ್ರ ವಿಭೀಷಣ ಮಾನಾ ಲಂಕೇಶ್ವರ ಭಯ ಸಬ ಜಗ ಜಾನ ಯುಗ ಸಹಸ್ರ ಯೋಜನ ಪರ ಭಾನು ಯುಗ ಸಹಸ್ರ ಯೋಜನ ಪರ ಭಾನು ಲೀಲೋ ತಾಹಿ ಮಧುರ ಬಲ ಜಾನು ಈ ಕ್ಷೇತ್ರವನ್ನು ಜೀರ್ಣೋದ್ಧಾರ ಮಾಡಿರುವ ನನ್ನ ಮಾವನವರಿಗೆ ಹಾಗೂ ಉಗ್ರಾಣಿ ಕುಟುಂಬದ ಎಲ್ಲ ಸದಸ್ಯರಿಗೂ ಹಾಗೂ ಎಲ್ಲ ಕಾರ್ಯದರ್ಶಿಗಳಿಗೂ ನಮ್ಮ ಧನ್ಯವಾದಗಳು. राम दुआरे तुम रखवारे होत ना गया बिनु पैसा रे सब सुख न है तुम्हारी सरना तुम रक्षक काहू को डरना आपन तेज संहारो आप तीनों लोक हाथ देखा पै संकट ते हनुमान छुड़ावे मन क्रम वचन ध्यान जोलावे संकट ते हनुमान छुड़ावे मन क्रम वचन ध्यान जोलावे सब पर राम तपस्वी राजा तिनके काज सकल तुम साजा सब पर राम तपस्वी राजा तिनके काज सकल तुम साजा मनोरथ जो कोई लावे और मनोरथ जो कोई लावे सोई अमित जीवन बल पावे ಜೈ ಶ್ರೀರಾಮ್. ಉಗ್ರಾಣಿ ಮನೆಯ ಕುಟುಂಬದ ಒಂದು ದೇವಸ್ಥಾನವಿದು. ಮೂಲತಃ ಇದು ಹೊಗೆವಡ್ಡಿ ಅಂತ ಒಂದು ಕ್ಷೇತ್ರದಲ್ಲಿದೆ. ಭಟ್ಕಳದಿಂದ 57 ಕಿಲೋಮೀಟರ್ ಆಗ್ತದೆ. ಇಲ್ಲಿ ನಿಮಗೆ ಇವತ್ತು ಈ ದಿವಸದಿಂದ ಹಿಂದಿನ ದಿವಸದವರೆಗೂ 3 ದಿನದ ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ದೇವೆ. ಒಳ್ಳೆಯದಾಗಿ ನಡೆದಿದೆ. ಇವತ್ತು ಲಾಸ್ಟ್ ದಿವಸದ ಕಾರ್ಯಕ್ರಮ. ಇವತ್ತು ಗಣ್ಯ ವ್ಯಕ್ತಿಗಳೆಲ್ಲ ಬರ್ತಾ ಇದ್ದಾರೆ. ಭಕ್ತಾದಿಗಳು ಸಾವಿರಾರು ಭಕ್ತಾದಿಗಳು ಬಂದು ಇಲ್ಲಿ ದರ್ಶನವನ್ನು ಪಡೆಯುತ್ತಾ ಇದ್ದಾರೆ. ಬ್ರಹ್ಮ ಕಲಶೋತ್ಸವ ಚೆನ್ನಾಗಿದೆ. ಸೊ ಅನ್ನದಾನನೂ ತುಂಬ ಚೆನ್ನಾಗಿದೆ. ಭಕ್ತಾದಿಗಳು ತುಂಬ ಜನ ಸೇರ್ಕೊಂಡಿದ್ದಾರೆ. ಸೊ ಎಲ್ಲ ಕಾರ್ಯಕರ್ತರಿಗೆ ಧನ್ಯವಾದಗಳು. ಅಷ್ಟ ಸಿದ್ಧಿ ನಿಧಿ ಕೇ ದಾತ ಅಸುಬರ ದೀನ ಜಾನಕಿ ಮಾತಾ ರಾಮ ರಸಾಯನ ತುಮರೆ ಪಾಸ ಸದಾರ ರಘುಪತಿ ಕೇ ದಾಸ ತುಮರೆ ಭಜನ ರಾಮ ಕೋ ಪಾವೆ ಜನಮ ಜನಮ ಕೇ ದುಃಖ ಬಿಸುರಾವೆ ಸಾಕಿ ಗೌರಿ ಸಾಕಿ.